ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಈ ಮಳೆಗಾಲಕ್ಕೆ ಸೂಕ್ತವಾದಂತಹ ಒಂದು ಸ್ಪೈಸಿಯಾಗಿರುವ ತಿಂಡಿನ ನಿಮಗೆಲ್ಲರಿಗೂ ತೊಗೊಂಡು ಬಂದಿದ್ದೀನಿ. ಸೊ ಮಳೆ ಬರಬೇಕಾದ್ರೆ ನಮಗೆಲ್ಲರಿಗೂ ಖಾರಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ತಕ್ಕವಾದಂತಹ ಬ್ರೆಡ್ ಪಕೋಡ ಹೇಗೆ ಮಾಡೋದು ನೋಡೋಣ, ಬನ್ನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸೋಂಪು ಒಂದು ಸ್ಪೂನಷ್ಟು, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕಿ, ನಾನಿಲ್ಲಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ, ಕರಿಬೇವು ಮತ್ತು ಪುದೀನ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ನೀರನ್ನು ಹಾಕದೇ ಅದನ್ನು ಮಿಕ್ಸಿ ಮಾಡಬೇಕು. ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ನಾವೇನು ತರಿತರಿಯಾಗಿ ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಈಗ ಮಿಕ್ಸಿಯಿಂದ ತೆಗೆದು ಹಾಕ್ಕೊಳ್ಬೇಕು. ನಿಮಗೆ ತೀರಾ ನುಣ್ಣಗೆ ಆಗ್ತಾನೆ ಇಲ್ಲ ಅಂದರೆ ಒಂದು ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಳ್ಬೋದು, ಸಾರಿ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಈ ಥರ ಆದರೆ ತರಿತರಿಯಾಗಿರಬೇಕು, ನುಣ್ಣಗೇನು ಪೇಸ್ಟ್ ಆಗಬೇಕು ಅಂತ ಇಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು, ಅದರ ಹಸಿ ವಾಸನೆ ಹೋಗೋವರೆಗೂ. ಪೂರ್ತಿ ಬೇಯಬೇಕು ಅಂತ ಇಲ್ಲ, ಯಾಕಂದರೆ ನಾವು ಅದನ್ನು ಇನ್ನೂ ಬೇರೆ ಇಂಗ್ರೀಡಿಯೆಂಟ್ ಜೊತೆನೂ ಸಹ ಬೇಯಿಸ್ತೀವಿ. ನಾನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕಿದ್ದೀನಿ, ಕಾರಣ ಇಷ್ಟೇ, ಮಿಕ್ಸಿಗೆ ಅಂಟ್ಕೊಂಡಿದ್ದನ್ನು ತೆಗೆಯೋದಕ್ಕೋಸ್ಕರ ಇನ್ನೂ 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ನೀರು ಈಗ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮೊದಲು ಈಗ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಈಗ ಸೈಡ್ ಮಾಡಿಕೊಂಡು ಈಗ ಮಸಾಲೆಗಳನ್ನು ಹಾಕೋಣ. 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನಷ್ಟು ಜೀರಿಗೆ ಪುಡಿ, ಹುರಿದಿರುವಂತಹ ಜೀರಿಗೆ ಪುಡಿ ಇದು, ಹಾಗೂ ಧನಿಯಾ ಪುಡಿ, ಅರಿಶಿಣ, ಕಾಲ ನಮಕ್ ಅಂತ ನಿಮಗೆ ಪುಡಿನೂ ಸಿಗುತ್ತೆ, ಕಲ್ಲಾಗಿನೂ ಇರುತ್ತೆ, ಅದನ್ನು ನೀವು ಬೇಕಾದ್ರೆ ಪುಡಿಯನ್ನು ಮಾಡ್ಕೋಬೋದು. ಸೊ ಅದನ್ನು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿ ಇದನ್ನು ಈಗ ಚೆನ್ನಾಗಿ, ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಈಗ ಸೇರ್ಕೊಸ್ಕೋಬೇಕಾಗುತ್ತೆ. ಎಲ್ಲನೂ ಹಾಕಿ ಈಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿರೋ ಎಲ್ಲ ಹಸಿ ವಾಸನೆ ಹೋಗಬೇಕು. ಆದರೆ ಖಾರ ನಿಮಗೆ ಬೇಕಾದಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ನಂತರದಲ್ಲಿ ಆಲೂಗಡ್ಡೆ ಬಾಯಿಲ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ, ನಂದು ಆಲೂಗಡ್ಡೆ ಸ್ವಲ್ಪ ಡ್ರೈ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಅಷ್ಟೇ ಯೂಸ್ ಮಾಡೋರು ಅಷ್ಟನ್ನೇ ಯೂಸ್ ಮಾಡ್ಬೋದು, ಇಲ್ಲ ಬಟಾಣಿ ಇಷ್ಟ ಆಗುತ್ತೆ ಅನ್ನೋರು ಬಟಾಣಿನ ಹಾಕಬಹುದು. ನನಗೆ ಬಟಾಣಿ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಬಟಾಣಿನ ಸಹ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇತ್ತು ಅನ್ನೋದಕ್ಕೆ, ಯಾಕಂದರೆ ಅದು ಬೇಯೋದಕ್ಕೂ ನೆಲ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಮಧ್ಯ ಮಧ್ಯೆ ಹಾಕ್ತಾ ಇದ್ದೀನಿ. ಎಲ್ಲ ಸೇರಿ ನಾನಿಲ್ಲಿ ನೀರನ್ನು ಯೂಸ್ ಮಾಡಿದರೆ 5-6 ಸ್ಪೂನಷ್ಟು ನೀರು ಮಾತ್ರ ಯೂಸ್ ಮಾಡಿರೋದು. ಬ್ರೆಡ್ನ ಸ್ಲೈಸ್ ತೊಗೊಂಡು ಬ್ರೆಡ್ಗೆ ಇದನ್ನು ಸ್ಯಾಂಡ್ವಿಚ್ಗೆ ಹೇಗೆ ಮಾಡ್ತೀವೋ ಅದೇ ಥರ ಮಾಡಬೇಕು. ನಾನಿಲ್ಲಿ 4 ಸೈಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಾಗಾಗಿ ಕಟ್ ಮಾಡಿದೆ, ಅದಿದ್ದರೆ ಪರವಾಗಿಲ್ಲ ಅನ್ನೋರು ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಮಾಡಿ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಆಮೇಲೆ ಫ್ರೈ ಮಾಡಿದರೆ ಪಕೋಡ ರೆಡಿ. ಸೊ ಪಕೋಡಗೆ ಮೇನ್ ಪಕೋಡ ಗ್ರೇವಿನೇ ನಾವು ಇನ್ನೂ ಮಾಡಿಲ್ಲ, ಸೊ ಆ ಗ್ರೇವಿನೂ ಸಹ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿಗೆ ಉಪ್ಪು, ಖಾರದ ಪುಡಿ ಮತ್ತು ಜೀರಿಗೆ, ಸ್ವಲ್ಪ ಅನ್ನ, 1 ಚಿಟಿಕೆಯಷ್ಟು ಸೋಡಾನ ಹಾಕಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ನಾವು ಬೇಯಿಸಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಬಾರ್ದು, ಹೈ ಫ್ಲೇಮಲ್ಲೇ ಇದನ್ನು ಕರಿಬೇಕು.
ರುಚಿಕರವಾದಂತಹ ಬಿಸಿ ಬಿಸಿಯಾದ ಬ್ರೆಡ್ ಪಕೋಡ ರೆಡಿಯಾಗಿದೆ. ಸೊ ನೀವು ತಿಂದು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.